मारहाणीविरोधात निप्पाणी तहसील कर्मचाऱ्यांचे आंदोलन, दोषीवर कारवाई करण्याची मागणी। तहसीलदारांच्या आश्वासनानंतर आंदोलन स्थगित। येथील तहसीलदार कार्यालयाच्या रेशन विभागात संगणक सहायक म्हणून काम करणारे आकाश गुरे यांना संभाजीनगरातील विठ्ठल जयराम ढावळे या व्यक्तीने मारहाण केल्याचा आरोप करत तहसीलदार कार्यालयातील सर्व अधिकारी व कर्मचाऱ्यांनी शुक्रवारी कामबंद आंदोलन पुकारले। सुमारे 3 तास आंदोलन केल्यानंतर तहसीलदार प्रवीण कारंडे यांच्या सूचनेनंतर आंदोलन मागे घेण्यात आले। याबाबत अधिक माहिती अशी की विठ्ठल डावळे यांनी रेशन कार्डमध्ये आपल्या मुलांची नावे नोंद करण्यासाठी अर्ज केला होता। या कामाचे काय झाले याची विचारणा करण्यासाठी शुक्रवारी सकाळी तो तहसीलदार कार्यालयात गेला होता। यावेळी सदर कामावरून विठ्ठल व आकाश यांच्यात वादावादी झाली। त्याचवेळी विठ्ठल यांनी मारहाण केल्याचा आरोप आकाश व तहसीलदार कार्यालयातील कर्मचाऱ्यांनी केला। याचा निषेध करताना कामबंद आंदोलन करत तहसीलदार कार्यालयासमोर कर्मचाऱ्यांनी ठिय्या मांडला। सुमारे 3 तास कामबंद आंदोलन केल्याने येथे कामासाठी आलेल्या नागरिकांना थांबावे लागले। यानंतर कामानिमित्त बाहेर असलेल्या तहसीलदार प्रवीण कारंडे यांनी घटनेची माहिती मिळताच तहसीलदार कार्यालयात धाव घेतली। घटनेची माहिती घेतल्यानंतर या प्रकरणी दोषीवर कायदेशीर कारवाई करण्याचे आश्वासन दिले। तसेच आंदोलनाचा सामान्य नागरिकांना त्रास होऊ नये यासाठी आंदोलन मागे घेण्याची विनंती केली। त्याचप्रमाणे कर्मचाऱ्यांनी आंदोलन मागे घेतले। यावेळी उपतहसीलदार अभिषेक बोंगाळे, मृत्युंजय डंगी, KY निडोनी, अन्न निरीक्षक अभिजित गायकवाड, ईश्वर कुन्नुरे, अजित वंजोळे, रजत कांबळे, चेतन कांबळे, SS बेळकुडे, KG नायक, आनंद मडिवाळ, दयानंद घुगरे, अक्षता कोकटनूर, अमृता कमते, पारस जत्ती, ऐश्वर्या चौगुले, VR पाटील, जायेद साहेब खान, अजित देवर्षी, मिथुन मदाळे, विठ्ठल डवळेश्वर यांच्यासह कर्मचारी उपस्थित होते। ಆದರೆ ಅದ ಇವತ್ತು ಬೆಳಗಿನ ನಮ್ಮ ಫುಡ್ ಇನ್ಸ್ಪೆಕ್ಟರ್ ಆಮೇಲೆ ಫುಡ್ ಆಪರೇಟರಾದ ಆಕಾಶ್ ಉಗ್ರೆಯವರಿಗೆ ವಿಠ್ಠಲ್ ಜಯರಾಮ್ ದಾವಳೆ ಹೆಸರಿನ ವ್ಯಕ್ತಿಯವರು ಬಂದು ಅವಾಜ್ ಶಬ್ದದಿಂದ ಬೈದು ಆಮೇಲೆ ಅವರು ಪಲ್ಲೆ ಹಿಡಿದಿದ್ದಾರೆ। ಇದು ಸರ್ಕಾರಿ ಕೆಲಸಕ್ಕೆ ಅಡಚಣೆ ಮಾಡಿದ್ದು ಒಂದು ಉದಾಹರಣೆಯು। ಆಮೇಲೆ ಈ ಥರ ಯಾವುದೇ ಘಟನೆಗಳನ್ನು ನಾವು ಈ ನಮ್ಮ ಸರ್ಕಾರ ನಿಯಮಗಳಿಗೆ ಅದನ್ನು ನಾವು ಧಿಕ್ಕಾರ ಮಾಡ್ತೇವೆ। ಅದೇ ರೀತಿ ನಮ್ಮ ಆಫೀಸ್ ಸ್ಟಾಫ್ದವರು ಒಂದು ಸಾರ್ವಜನಿಕ ಸರಿಯಾಗಿ ರೀತಿಯಲ್ಲಿ ಇಲ್ಲಿವರೆಗೆ ಸ್ಪಂದಿಸ್ತಾ ಬಂದಿದ್ದಾರೆ। ಎಲ್ಲ ತಮ್ಮ ಹಿಡಿಯದವ್ರಿಗೆ ಸಹಿತ ಗೊತ್ತಿದೆ। ಆಮೇಲೆ ಅವರಿಗೆ ಜೀವನ ಹಾನಿ ಆಗಿದ್ದಂಥ ಕೆಲಸಗಳನ್ನು ಇವತ್ತು ಮಾಡಿದ್ದಾರೆ। ಅದಕ್ಕೆ ನಿಮ್ಮನುಸಾರ ಅವ್ರ ಮೇಲೆ ಅಕ್ಷಣ ಆಗೇ ಆಗ್ತೈತಿ। ಅದಕ್ಕೆ ಇಂಥ ಘಟನೆಗಳ ಮುಂದೆ ಭವಿಷ್ಯದಲ್ಲಿ ಆಗಬಾರ್ದಂತ ಎಲ್ಲ ಸಾರ್ವಜನಿಕರು ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ। ಯಾವುದೇ ವಿಷಯದಲ್ಲಿ ಏನೋ ಸಮಸ್ಯೆ ಇದ್ದರೆ ನೀವು ನೇರವಾಗಿ ನಮಗೆ ಸಂಪರ್ಕಿಸಿ। ಯಾವುದೇ ಘಟನೆ ಇದ್ದರೆ ದಯವಿಟ್ಟು ಎಲ್ಲ ಸಂಪರ್ಕಿ ಅದು ಬಗೆಹರಿಸ್ಬೇಕು। ಯಾವುದೇ ರೀತಿಯಲ್ಲಿ ನಮ್ಮ ಕಚೇರಿ ಸಿಬ್ಬಂದಿ ಆಗಲಿ, ಕಚೇರಿ ಸ್ಟಾಫ್ ಡೈರೆಕ್ಟ್ ಅವರನ್ನ ನೀವು ಕಾಲರ್ ಹಿಡಿದಾಗಲಿ, ಈ ಥರ ಒಂದು ಫಿಸಿಕಲಿ ಹರಾಸ್ಮೆಂಟ್ ಟೈಪ್ ಒಂದು ಆ್ಯಕ್ಷನ್ ಮಾಡೋದು ಸರಿಯಲ್ಲ। ಅದಕ್ಕೆ ಕಾನೂನುಬದ್ಧವಾಗಿ ನಾವು ಅವ್ರ ಮೇಲೆ ಆ್ಯಕ್ಷನ್ ಮಾಡ್ತೇವೆ। ಆಮೇಲೆ ಈ ಘಟನೆಯನ್ನು ನಾವು ನಮ್ಮ ತಾಲೂಕು ಆಡಳಿತದಿಂದ ತೀವ್ರ ನಿಷೇಧ ಇವತ್ತು ನಮ್ಮ ಸ್ಟಾಫ್ ಜೊತೆ ಮಾಡಿದ್ದೇವೆ। ಇನ್ ಫ್ಯೂಚರ್ದಲ್ಲಿ ಈ ಘಟನೆ ಆಗಬಾರ್ದು ನೋಡ್ಕೊಳ್ಬೇಕು, ಸಾರ್ವಜನಿಕರು ಸಹ ನಮ್ಗೆ ಸಹಕರಿಸ್ಬೇಕು ಅಂತ ಈ ಮೂಲಕ ತಮಗೆ ಹೇಳಿದ್ದೀವಿ ಸರ್। ಈಗ ತಾವು ತಮ್ಮ ಕ್ಲಿಯರ್ ಅದು ಯಾಕಂದ್ರೆ ಕ್ಲಾರಿಫೈ ಆಗಲಿ ಸರ್, ಅದು ತಾಯಿ ಮೇಲೆ ಬೈದಂತಾರೆ, ಬೈದ ಕೇಸಿಂದ ಇವರೇನೋ ಅವ್ರನ್ನ ಅಟ್ಯಾಕ್ ಮಾಡಿದ್ರು ಅಂತ ಕ್ರಾಸ್ ಟ್ರೀಟ್ಮೆಂಟ್ ನಾವು ಈಗ ಕ್ರಾಸ್ ಟ್ರೀಟ್ಮೆಂಟ್ ಅನ್ನ ನೋಡಿದಾಗ ಅಂದ್ರೆ ನೀವೇನೋ ವಿ ಆರ್ ನಾಟ್ ಇನ್ ಫೇವರ್ ಆಫ್ ಎನಿಬಡಿ ಸರ್, ಒಂದ್ ಏನ್ ಕ್ಲಾರಿಫೈ ಆಗಲಿ ಸರ್, ನನ್ನ ಬಿಟ್ಟು ಇಲ್ಲಿ ಸುಮಾರು ಜನ ಇದ್ರಲ್ಲಿ ಅವ್ರೆಲ್ಲರನ್ನು ಕ್ಲಾರಿಫೈ ತಗೋಬೇಕಾದ್ರೆ ನೋಡ್ರಿ ಆಕಾಶ್ ಅವ್ರ ನಿಮ್ದು ಏನಿದೆ ಈಗ ನಿಮ್ ಯಾಕೋ ಎಲಿಗೇಶನ್ ಬಂದಿದ್ರೆ ನೀವ್ ಯಾವ ಟು ಕ್ಲಾರಿಫೈ ಟು ಜಸ್ಟಿಫೈ ನೋಡ್ರಿ ನಿಮ್ಮ ಅಲ್ಲ ಒಂದ್ ನಿಮಿಷ ನನ್ನ ಪ್ರಶ್ನೆ ಏನದ ಗೊತ್ತನ್ರಿ, ಈಗ ನೀವು ತಪ್ಪು ಮಾಡಿದಾಗ ನಿಮ್ ಮೇಲೆ ಹಲ್ಲೆ ಆಯ್ತಂದ್ರೆ ನೀವು ಇನ್ನೇನೋ ಮಾಡ್ಕೊಂಡು ಎಲ್ಲರೂ ಓಡ್ತೀರಿ, ಒಬ್ಬ ಸಾಮಾನ್ಯ ಮನುಷ್ಯ ಏನ್ ಮಾಡ್ಬೇಕು ಆಗಿದ್ದ ಘಟನೆ ತಮ್ಗೆ ಗೊತ್ತಿದೆ। ಈಗ ನೋಡ್ರಿ ಒಬ್ಬ ಸರ್ಕಾರಿ ಅಧಿಕಾರಿ ಇಲ್ಲಿ ಕೆಲಸ ಕಾರ್ಯನಿರ್ವಹಿಸ ಕಚೇರಿ ಸಮಯದಲ್ಲಿ ಯಾರಾದ್ರೂ ಬಂದು ಕಾಲರ್ ಹಿಡಿದ್ರು ಅಲ್ಲಿ ಬೈದ ಅಂದ್ರೆ ಇದು ಸರಿಯಾದ ರೀತಿ ಅಲ್ಲ, ಯಾವ್ದೋ ಕಾನೂನು
ಆಮೇಲೆ ಅವ್ರದ್ದು ಏನಾದ್ರು ಕಂಪ್ಲೇಂಟ್ ಇರ್ತದ ಅದ್ರ ಬಗ್ಗೆ ನೇರವಾಗಿ ಇನ್ಕ್ವೈರಿ ಮಾಡಿ ಅದರ ಬಗ್ಗೆ ಏನಾದ್ರೂ ತಪ್ಪುಗಳು ಕಂಡು ಬಂದ್ರೆ ನಿಯಮಾನುಸಾರ ನಮ್ಮ ಆಫೀಸ್ ಸಿಬ್ಬಂದಿ ಮೇಲೆ ಸಹಿತ ನಾವು ಖಂಡಿತವಾಗಿ ನಿರ್ದಾಕ್ಷಿಣ್ಯ ಕ್ರಮವನ್ನು ತಗೋತೇವೆ. ಈ ತರ ಆಗದ್ರು ಮಾತಿಲ್ಲ.